ಜೈ ಹಿಂದ್. ಎಸ್ಎಸ್ಸಿ ಜಿ ಡಿ 2022 23ನೇ ಒಂದು ಸಾಲಿನ ಪರ್ಫಾರ್ಮ್ ಏನಾಗಿತ್ತು, ಸೊ ಅದರ ಒಂದು ರಿಸಲ್ಟ್ ಇರ್ತಕ್ಕಂಥದ್ದು ಈಗ ಜಸ್ಟ್ ಇರ್ತಕ್ಕಂಥದ್ದು ಬರುವ ಸಾಧ್ಯತೆ ಇದೆ. ಸೊ ಈಗಾಗಲೇ ನಮಗೆ ಒಂದು ನೋಟಿಫಿಕೇಶನ್ ಇರ್ತಕ್ಕಂಥದ್ದು ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಸಿಕ್ಕಿರುವ ಒಂದು ಕಾರಣದಿಂದ ಸೊ ಈ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ನಾನು ಹೋಗ್ತಾ ಇದ್ದೀನಿ. ಸೊ ಎಸ್ ಎಸ್ ಸಿ ಜಿ ಡಿ ಈ ವರ್ಷ ಇರ್ತಕ್ಕಂಥದ್ದು 50,000 ಪ್ಲಸ್ ಇರ್ತಕ್ಕಂಥ ಹುದ್ದೆಗಳಿಗೆ ಒಂದು ನೇಮಕಾತಿ ಇರ್ತಕ್ಕಂಥದ್ದು ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದೆ ಎಸ್ ಎಸ್ ಸಿ ಇರ್ತಕ್ಕಂಥದ್ದು. ಸೊ ಈ 50,000 ಹುದ್ದೆಗಳಿಗಾಗಿ ಈಗಾಗಲೇ ಫಿಸಿಕಲ್ ಡೇಟ್ ಯಾವಾಗ ಇದೆ ಅನ್ನೋದನ್ನು, ಯಾವಾಗಲಿಂದ ಫಿಸಿಕಲ್ ಇರ್ತಕ್ಕಂಥದ್ದು ಸ್ಟಾರ್ಟ್ ಆಗಬಹುದು ಅನ್ನೋದು ಕೂಡ ಗೌರ್ಮೆಂಟ್ದವರು ಈಗ ಒಂದು ನ್ಯೂಸ್ ಇರ್ತಕ್ಕಂಥದ್ದು ಬಿಟ್ಟಿದ್ದಾರೆ. ಹಾಗಾದರೆ ರಿಸಲ್ಟ್ ಇರ್ತಕ್ಕಂಥದ್ದು ಯಾವಾಗ ಬರಬಹುದು? ರಿಸಲ್ಟ್ ಇರ್ತಕ್ಕಂಥದ್ದು ಓನ್ಲಿ 2 ಡೇಸ್, ಅಂತಂದರೆ ಇವತ್ತು 28/3/2023ಕ್ಕೆ ನಾನು ಇದು ರಾತ್ರಿ 11 ಗಂಟೆಗೆ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಸೊ ಇವತ್ತು 28ದೇ, ನಾಳೆ 29, 30, ಸೊ ಈ 2 ದಿನಗಳ ಒಳಗಡೆಯೇ ನಿಮ್ಮ ರಿಸಲ್ಟ್ ಇರ್ತಕ್ಕಂಥದ್ದು ಬಿಡ್ತಾರೆ. ಸೊ ಇದಾದಮೇಲೆ ಇರ್ತಕ್ಕಂಥದ್ದು ಫಿಸಿಕಲ್ ಡೇಟ್ ಯಾವಾಗದಿಂದ ಸ್ಟಾರ್ಟ್ ಆಗ್ತದೆ, ಫಿಸಿಕಲ್ ಸ್ಟಾರ್ಟ್ ಯಾವಾಗ ಆಗುತ್ತೆ ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ವನ್ನು ಮಾಡೋಣ. ಸೊ ಎಲ್ಲರಿಗೂ ಖುಷಿಯ ತರುವಂತಹ ಒಂದು ವಿಷಯ ಇದು. ಆಮೇಲೆ ಬಹಳಷ್ಟು ಕಡಿಮೆ ಸಮಯ ಇರೋದರಿಂದ ನೀವು ನಿಮ್ಮ ಫಿಸಿಕಲ್ ಇರ್ತಕ್ಕಂಥದ್ದು 2 ಟೈಮ್ ಇರ್ತಕ್ಕಂಥದ್ದು ಪ್ರಾಕ್ಟೀಸನ್ನು ನಡೆಸ್ರಿ ಅಂತ ಹೇಳ್ತಾ, ಸೊ ಇದೇ ರೀತಿಯಾಗಿರ್ತಕ್ಕಂತಹ ವಿಡಿಯೋಸ್ಗಳ ನೋಟಿಫಿಕೇಶನನ್ನು ಪಡೆಯಲು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಅದರ ಜೊತೆಗೆ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ ಇಟ್ಕೊಳ್ರಿ, ಇದೇ ರೀತಿಯಾದಂತಹ ವಿಡಿಯೋಸ್ಗಳ ನೋಟಿಫಿಕೇಶನ್ ಪಡೆಯಲು. ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನಾನು ನಿಮಗೆ ಹೇಳ್ತೇನೆ. ಇಲ್ಲಿ ಎಸ್ ಎಸ್ ಸಿ ಜಿ ಡಿ ಇರ್ತಕ್ಕಂತಹ ಒಂದು ಫಿಸಿಕಲ್ ಡೇಟ್ ಯಾವಾಗಲಿಂದ ಸ್ಟಾರ್ಟ್ ಆಗುತ್ತೆ, ಆಮೇಲೆ ರಿಸಲ್ಟ್ ಇರ್ತಕ್ಕಂಥದ್ದು ಯಾವಾಗ ನಿಮಗೆ ಸಿಗುತ್ತೆ ನೋಡಲಿಕ್ಕೆ ಅಂತೇಳಿ. ಸೊ ಎಲ್ಲರೂ ಕೂಡ ತಯಾರಾಗಿರ್ರಿ. ಸೊ ಎಲ್ಲರ ಹಾರ್ಟ್ ಬೀಟ್ ಇರ್ತಕ್ಕಂಥದ್ದು ಜೋರಾಗಿ ಆಗ್ತಾ ಇರ್ಬೋದು. ಸೊ ಯಾವಾಗ ಇದು ಒಂದು ರಿಸಲ್ಟ್ ಬರುತ್ತೆ, ಯಾವಾಗ ನಮ್ಮದು ಸೆಲೆಕ್ಷನ್ ಆಗುತ್ತೋ ಇಲ್ಲ ಫಿಸಿಕಲ್ಗೆ ಅಂತೇಳಿ ನೋಡೋಣ. ಸೊ ಅದಕ್ಕಿಂತ ಮುಂಚೆ ಎಸ್ ಎಸ್ ಸಿ ಎಮ್ ಟಿ ಎಸ್ ಯಾರಾದರೂ ತಯಾರಿಯನ್ನು ನಡೆಸ್ತಾ ಇದ್ದಾರೆ, ಅವರಿಗೆ ಕಂಪ್ಲೀಟ್ ಕೋರ್ಸ್ ಇರ್ತಕ್ಕಂಥದ್ದು ಅವೈಲೇಬಲ್ ಇದೆ ಈ ಜಿ ಕ್ಲಾಸಸ್ದಲ್ಲಿ. ಓನ್ಲಿ 999 ರುಪೀಸ್ದಲ್ಲಿ ಕಂಪ್ಲೀಟ್ ಕೋರ್ಸ್ ನಿಮಗೆ ಅದರ ಅವೈಲೇಬಲ್ ಇರ್ತಕ್ಕಂಥದ್ದು. ಈ ಕೋರ್ಸ್ದಲ್ಲಿ ನಿಮಗೆ ಎಲ್ಲ ಸಬ್ಜೆಕ್ಟ್ಗಳ ವೀಡಿಯೋಸ್ ಪ್ಲಸ್ ಪಿ ಡಿ ಎಫ್ ನೋಟ್ಸ್ಗಳಿರ್ತಕ್ಕಂಥದ್ದು ಅವೈಲೇಬಲ್ ಆಗ್ತವೆ. ಇಲ್ಲಿ ಸ್ಕ್ರೀನ್ಶಾಟ್ ತೆಗೆದುಕೊಂಡು ನೀವು ನೋಡ್ಬೋದು. ಅದ್ರ ಜೊತೆಗೆ ಕರ್ನಾಟಕದಿಂದ ನಡೆಸುವಂತಹ ಪಿ ಸಿ ಮತ್ತು ಸಿ ಆರ್ ಡಿ ಆರ್ ಎಕ್ಸಾಮ್ಗಳು ಕೂಡ ಒಂದು ಕಂಪ್ಲೀಟ್ ಕೋರ್ಸ್ ಅವೈಲೇಬಲ್ ಇದೆ ಓನ್ಲಿ 500 ರುಪೀಸ್ದಲ್ಲಿ. ಇಲ್ಲಿ ಅದರ ವೈಶಿಷ್ಟ್ಯಗಳನ್ನು ನೀವು ನೋಡ್ಕೋಬಹುದು. ಹಾಗೂ ಹೆಚ್ಚಿನ ಮಾಹಿತಿಗಾಗಿ 2 ಕೋರ್ಸ್ಗಳನ್ನು ಪಡೆದುಕೊಳ್ಳಲು ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿ ಪಡ್ಕೋಬಹುದು. 8861927838 ನಂಬರ್ಗೆ. ಸೊ ಇಲ್ಲಿ ಈಗ ಬಂದಿರತಕ್ಕಂತಹ ಒಂದು ನೋಟಿಫಿಕೇಶನ್ ಇರ್ತಕ್ಕಂಥದ್ದು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಈ ನೋಟಿಫಿಕೇಶನ್ದಲ್ಲಿ ಏನಿದೆ, ಆಮೇಲೆ ಇದರ ಅರ್ಥ ಏನು? ಸೊ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಎಸ್ ಎಸ್ ಸಿ ಇರ್ತಕ್ಕಂಥದ್ದು ನಿಮ್ಮದು ಜಿ ಡಿಗೆ, ಎಸ್ ಎಸ್ ಸಿ ಇರ್ತಕ್ಕಂಥದ್ದು ಏನು ಮಾಡಿತ್ತು, ಜಿ ಡಿಗೆ 50,000 ಹುದ್ದೆಗಳು ಏನಿವೆ, 50,000 ಪ್ಲಸ್ ಅದಕ್ಕೆ ಒಂದು ಎಕ್ಸಾಮ್ ಇರ್ತಕ್ಕಂಥದ್ದು ನಡೆಸಿತ್ತು. ಸೊ ಇದು ಜನವರಿ ಟು ಫೆಬ್ರವರಿವರೆಗೆ ನಿಮ್ಮ ಎಕ್ಸಾಮ್ ಇರ್ತಕ್ಕಂಥದ್ದು ನಡೆದಿತ್ತು. ಸೊ ಈ ಒಂದು ಎಕ್ಸಾಮ್ ಆದಮೇಲೆ ಫೆಬ್ರವರಿ ಆಯಿತು, ಮಾರ್ಚ್ ಆಯಿತು, 1.5 ತಿಂಗಳು ಇರ್ತಕ್ಕಂಥದ್ದು ಈಗ ಮುಗಿದು ಹೋಗಿದೆ. 1.5 ತಿಂಗಳದೊಳಗನೆ ನಮಗೆ ಅನಿಸೋ ಮಟ್ಟಿಗೆ ಎಸ್ ಎಸ್ ಸಿದವರು ಏನು ಮಾಡಿದ್ದಾರೆ ಅಂತಂದರೆ ಎಕ್ಸಾಮನ್ನು ನಡೆಸ್ಕೊಂಡು ರಿಸಲ್ಟನ್ನು ಮಾಡಿ ಸಿ ಆರ್ ಪಿ ಎಫ್ದವರಿಗೆ ರಿಸಲ್ಟನ್ನು ಒಪ್ಪಿಸಿದ್ದಾರೆ. ಸೊ ಈಗ ಸಿ ಆರ್ ಪಿ ಎಫ್ದವರು ಏನು ಮಾಡ್ತಾರೆ ಅಂತಂದರೆ ನಿಮ್ಮ ಫಿಸಿಕಲ್ ಇರ್ತಕ್ಕಂಥದ್ದು ಕಂಡಕ್ಟ್ ಮಾಡ್ತಾರೆ ಸಿ ಆರ್ ಪಿ ಎಫ್ದವರು. ಸೊ ಇಲ್ಲಿ ಇಂಪಾರ್ಟೆಂಟ್ ನೋಟಿಸ್ ಇರ್ತಕ್ಕಂಥದ್ದು ಏನಿದೆ ನೋಡ್ರಿ ಇಲ್ಲಿ, ದ ಪಿ ಎಸ್ ಟಿ ಪಿ ಇ ಟಿ ಇವೆಂಟ್ ಆಫ್ ಕಾನ್ಸ್ಟೇಬಲ್ ಜಿ ಡಿ ಎಕ್ಸಾಮ್ 2022 ಇನ್ ಸಿ ಎ ಪಿ ಎಫ್ ಸಿ ಎಸ್ ಎಸ್ ಎಫ್ ರೈಫಲ್ಸ್ ಮ್ಯಾನ್ ಜಿ ಡಿ ಇನ್ ಅಸ್ಸಾಂ ರೈಫಲ್ಸ್ ಆ್ಯಂಡ್ ಸಿಪಾಯಿ ಇನ್ ಎನ್ ಸಿ ಬಿ ಫಾರ್ ಕ್ವಾಲಿಫೈಡ್ ಆರ್ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ಈಸ್ ಟೆಂಟೇಟಿವ್ಲಿ ಶೆಡ್ಯೂಲ್ಡ್ ಫ್ರಾಮ್ 15/4/2023 ಆನ್ವರ್ಡ್. ಅಂತಂದರೆ 15/4/2023 ನಂತರದಿಂದ, ಅಂತಂದರೆ ಈ ಡೇಟ್ದಿಂದನೇ ಇರ್ತಕ್ಕಂಥದ್ದು ನಿಮ್ಮ ಫಿಸಿಕಲ್ ಇರ್ತಕ್ಕಂಥದ್ದು ಸ್ಟಾರ್ಟ್ ಆಗಲಿಕ್ಕೆ ಹೋಗ್ತಾ ಇದೆ. 15/4/2023 ಅಂತಂದರೆ 15 ಏಪ್ರಿಲ್ 2023 ಫಿಸಿಕಲ್ ಇರ್ತಕ್ಕಂಥದ್ದು ಸ್ಟಾರ್ಟ್ ಆಗಲಿಕ್ಕೆ ಹೋಗ್ತಾ ಇದೆ. ನಿಮ್ಮ ಹತ್ರ ಇರ್ತಕ್ಕಂಥದ್ದು ಅಪ್ರಾಕ್ಸಿಮೇಟ್ಲಿ 15 ಡೇಸ್ ಇರ್ತಕ್ಕಂಥದ್ದು ಇದ್ದಾವೆ. ಸೊ ಈ 15 ಡೇಸ್ದಲ್ಲಿ ನೀವು ಫಿಸಿಕಲ್ ಇರ್ತಕ್ಕಂಥದ್ದು ಪ್ರಾಕ್ಟೀಸ್ ಮಾಡಿರಿ. ಸೊ ಬೇಸಿಗೆ ಕಾಲ ಇರೋದರಿಂದ ಏಪ್ರಿಲ್ದಲ್ಲಿ ಬಹಳಷ್ಟು ಕಷ್ಟ ಆಗುತ್ತೆ. ಹುಡುಗರಿಗೆ 5 ಕಿಲೋಮೀಟರ್ ಇರ್ತಕ್ಕಂಥದ್ದು ಓಡಬೇಕು, ಆಮೇಲೆ ಹುಡುಗಿಯರಿಗೆ 1.6 ಕಿಲೋಮೀಟರ್ ಓಡಬೇಕಾಗಿರ್ತಕ್ಕಂಥದ್ದು ಸಾಮಾನ್ಯವಾಗಿರ್ತಕ್ಕಂಥದ್ದು ಕೆಲಸ ಅಲ್ಲ. ಸೊ 2 ಟೈಮ್ ಇರ್ತಕ್ಕಂಥದ್ದು ಪ್ರಾಕ್ಟೀಸ್ ಮಾಡಿರಿ, ಬೆಳಗ್ಗೆ ಇರ್ತಕ್ಕಂಥದ್ದು 1 ಟೈಮ್, ಆಮೇಲೆ ಈವ್ನಿಂಗ್ ಇರ್ತಕ್ಕಂಥದ್ದು 1 ಟೈಮ್, 2 ಟೈಮ್ವರೆಗೆ ಪ್ರಾಕ್ಟೀಸ್ ಮಾಡಿರಿ. ಆಮೇಲೆ
ಫುಡ್ ಇರ್ತಕ್ಕಂಥದ್ದು, ಚೆನ್ನಾಗಿರ್ತಕ್ಕಂಥ ಫುಡ್ಡನ್ನು ಸೇವನೆ ಮಾಡಿ, ಫ್ರೂಟ್ಸ್ಗಳನ್ನು ತಿನ್ನಿರಿ, ನೀರನ್ನು ಹೆಚ್ಚು ಕುಡಿದು ಒಂದು ಆರೋಗ್ಯ ಇರ್ತಕ್ಕಂಥದ್ದು ಒಳ್ಳೆಯ ರೀತಿಯಿಂದ ಕಾಪಾಡಿಕೊಡ್ರಿ ನಿಮ್ಮ ಫಿಸಿಕಲ್ ಆಗೋವರೆಗೆ. ಸೊ ಈ ಅಡ್ಮಿಟ್ ಕಾರ್ಡ್ ಇರ್ತಕ್ಕಂಥದ್ದು ನಿಮಗೆ ಈಗ SSC ವೆಬ್ಸೈಟ್ದಲ್ಲಿ ಸಿಗೋದಿಲ್ಲ. ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ ಇರ್ತಕ್ಕಂಥದ್ದು PST ಮತ್ತು PET ಒಂದು ಅಡ್ಮಿಟ್ ಕಾರ್ಡ್ ಇರ್ತಕ್ಕಂಥದ್ದು ಅಪ್ಲೋಡ್ ಮಾಡ್ತಾರೆ ಎಲ್ಲಿ ಅಂತಂದರೆ CRPF ವೆಬ್ಸೈಟ್ದಲ್ಲಿ. ಸೊ ಇಲ್ಲಿ CRPF ವೆಬ್ಸೈಟ್ ಇರ್ತಕ್ಕಂಥದ್ದು ಕೊಟ್ಟಿದ್ದಾರೆ ರಿಕ್ರೂಟ್ಮೆಂಟ್ RECT CRPF.gov.in. ಈ ವೆಬ್ಸೈಟ್ಗೆ ನೀವು ಅಲ್ಲಿ ವಿಸಿಟ್ ಮಾಡಿ ಅಲ್ಲಿ ಏನು ಮಾಡ್ಕೋಬೇಕು, ನೀವು ನಿಮ್ಮ ಅಡ್ಮಿಟ್ ಕಾರ್ಡನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಸೊ ರಿಸಲ್ಟ್ ಕೂಡ ಅನೌನ್ಸ್ ಮಾಡಲಾಗುತ್ತೆ. ಸೊ ಅಲ್ಲಿ ಅಡ್ಮಿಟ್ ಕಾರ್ಡ್ ಇರ್ತಕ್ಕಂಥದ್ದು ಡೌನ್ಲೋಡ್ ಮಾಡಿಕೊಂಡು ನೀವು ನಿಮ್ಮ ಫಿಸಿಕಲ್ ಯಾವ ದಿನಾಂಕದಂದಿದೆ ಆ ಒಂದು ದಿನಾಂಕಕ್ಕೆ ನೀವು ಹೋಗಿ ಅಲ್ಲಿ ಅಪಿಯರ್ ಆಗಬೇಕಾಗುತ್ತೆ. ಆಮೇಲೆ ಅಡ್ಮಿಟ್ ಕಾರ್ಡ್ ಇಲ್ಲದೆ ನಿಮಗೆ PST PET ಯಾವುದೇ ರೀತಿ ಇರ್ತಕ್ಕಂತಹ ಅವಕಾಶ ಕೊಡೋದಿಲ್ಲ ಅಂತೇಳಿನೂ ಕೂಡ ಇಲ್ಲಿ ಹೇಳಿದ್ದಾರೆ. ಸೊ ಇದು ನ್ಯೂಸ್, ಇದು ಬಂದಿರತಕ್ಕಂಥದ್ದು 28/3/2023 ಬಂದಿರತಕ್ಕಂತಹ ಒಂದು ನೋಟಿಫಿಕೇಶನ್. ಸೊ ಇದು ಗೌರ್ಮೆಂಟ್ ವೆಬ್ಸೈಟ್ದಿಂದನೇ ಬಂದಿದೆ. ನೀವು ಬೇಕಾದ್ರೆ ಇದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬಹುದು. CRPF ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡಿರಿ, ಇಲ್ಲಾಂತಂದರೆ ಇಲ್ಲಿದೆ ಅಲ್ಲ RECT.CRPF ಅಂಥೇಳಿ, ಆಮೇಲೆ .gov.in ಅಂತೇಳಿ ನೀವು ಅದನ್ನು ಟೈಪ್ ಮಾಡಿ ಸರ್ಚ್ ಮಾಡಿದ್ರಂತಂದ್ರೆ ವೆಬ್ಸೈಟ್ ಓಪನ್ ಆಗುತ್ತೆ. ಅದು ಓಪನ್ ಆದ ತಕ್ಷಣವೇ ಒಂದು ನೋಟಿಸ್ ಅಂತ ಹೇಳಿದೆ. ಸೊ ಆ ನೋಟಿಸ್ಗೆ ಮೇಲೆ ಕ್ಲಿಕ್ ಮಾಡಿದರೆ ಇದು ಓಪನ್, ಇದು ಒಂದು ಪೇಜ್ ಓಪನ್ ಆಗುತ್ತೆ PDF. ಸೊ ಅಲ್ಲಿ ನೀವು ಏನು ಮಾಡ್ಕೋಬಹುದು ಅದನ್ನು ನೋಡ್ಕೋಬಹುದು. ಸೊ ಇದು ಫೇಕಲ್ಲ, ಸೊ ಇದು ಜೆನ್ಯೂನ್ ಆಗಿರ್ತಕ್ಕಂತಹ ಮಾಹಿತಿ ಇದೆ. ಸೊ ಹಾಗಾಗಿ 15 ನಿಮ್ಮ ಫಿಸಿಕಲ್ ಸ್ಟಾರ್ಟ್ ಆಗ್ತಾ ಇದೆ. ಪ್ರಾಕ್ಟೀಸ್ ಮಾಡಿರಿ, ಪ್ರಾಕ್ಟೀಸ್ ಮಾಡಿರಿ, ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳ್ತಾ 15 ಮುಂದೆ ಇರ್ತದೆ, 15 ಒಳಗೆ ಇರೋದಿಲ್ಲ. ಸೊ 15 ನಂತರ ನಿಮ್ಮ ಫಿಸಿಕಲ್ ಇದಾವ ಅಂದಮೇಲೆ, ಸೊ ನಿಮ್ಮ ರಿಸಲ್ಟ್ ಇರ್ತಕ್ಕಂಥದ್ದು ಈಗ 15 ಫಿಸಿಕಲ್ ಇದಾವ ಅಂದಮೇಲೆ 2 ದಿವಸ ಮುಂಚೆ ಅಂತೂ ಬಿಡೋದಿಲ್ಲ, 5 ದಿವಸ ಮುಂಚೆ ಅಂತೂ ಬಿಡೋದಿಲ್ಲ ರಿಸಲ್ಟ್. ಅದಕ್ಕಿಂತ ಒಂದು 10-15 ದಿವಸದ ನೇ ಬಿಡ್ತಾರೆ ಅಂತಂದಮೇಲೆ. ಸೊ ಇವತ್ತು 28/3/2023 ದಿನಾಂಕ ಇರೋದರಿಂದ, ಸೊ ನಿಮ್ಮ ಒಂದು ರಿಸಲ್ಟ್ ಇರ್ತಕ್ಕಂಥದ್ದು 29 ಅಂದರೆ ನಾಳೆ, ಇಲ್ಲಾಂತಂದರೆ ನಾಡಿದ್ದು, ಈ 2 ದಿವಸದ ಒಳಗಡೆ ನಿಮ್ಮ ರಿಸಲ್ಟ್ ಇರ್ತಕ್ಕಂಥದ್ದು ಬರುತ್ತೆ. ಸೊ ರಿಸಲ್ಟ್ಗಾಗಿ ಕಾಯ್ತಾ ಇರಿ. ಅದು ಕೂಡ ಅಪ್ಡೇಟ್ ಆದಮೇಲೆ ಮಾಹಿತಿ ಇರ್ತಕ್ಕಂಥದ್ದು ಶೇರ್ ಮಾಡ್ತೇನೆ YouTube ಹಾಗೂ ನಮ್ಮ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಕೂಡ ಅದನ್ನು ಶೇರ್ ಮಾಡ್ತಾ ಇರ್ತೇನೆ. ಸೊ ಟೆಲಿಗ್ರಾಮ್ ಗ್ರೂಪ್ದ ಲಿಂಕ್ ಇರ್ತಕ್ಕಂಥದ್ದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತೈತಿ, ಅಲ್ಲಿ ಹೋಗಿ ನೀವು ಜಾಯ್ನ್ ಆಗ್ರಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ PG Classes ಅಂತ ಹೇಳಿ ಇದೆ. ಆಮೇಲೆ ಅದರ ಜೊತೆಗೆ ಇದೇ ರೀತಿಯಾಗಿರ್ತಕ್ಕಂತಹ ವಿಡಿಯೋಸ್ಗೂ ನಿಮಗೆ ನಿಮ್ಮ ಮೊಬೈಲ್ಗೆ ಸಿಗಬೇಕು ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ ಇಟ್ಕೊಳ್ರಿ. ಅದ್ರ ಜೊತೆಗೆ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ತಿಳಿಸಿ. ಕೋರ್ಸಸ್ಗಳಿಗೆ ಯಾರಾದರೂ ಜಾಯ್ನ್ ಆಗಬೇಕಂತಂದರೆ ನೀವು ಹೀಗಾಗಿ ಕಾಂಟ್ಯಾಕ್ಟ್ ಮಾಡಿ ಜಾಯ್ನ್ ಆಗಬಹುದು 6192787838 ನಂಬರ್ಗೆ. ಧನ್ಯವಾದಗಳು. ಜೈ ಹಿಂದ್.